ವಿಶ್ವನಾಯಕ, ಭಾರತ ರತ್ನ, ಸಂವಿಧಾನ ಶಿಲ್ಪಿ, ಇಡೀ ಭಾರತ ದೇಶದ ರೋಲ್ ಮಾಡೆಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 131ನೇ ವರ್ಷದ ಅದ್ಧೂರಿ ಜಯಂತ್ಯೋತ್ಸವ. ತುಂಬ ಖುಷಿ ಆಗ್ತದೆ, ಯಾಕಂತೇಳಿದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಅಂತೇಳಿದರೆ ಅವರು ಬರೀ ನಮ್ಮ ಭಾರತಕ್ಕೆ ಸೀಮಿತ ಅಲ್ಲ, ಇಡೀ ವರ್ಲ್ಡ್ ವೈಡು. ಇವತ್ತು ಜಪಾನಲ್ಲಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಮಾಡಿದ್ದಾರೆ, ಲಂಡನಲ್ಲಿ ಮಾಡಿದ್ದಾರೆ, ಇಂಗ್ಲೆಂಡಲ್ಲಿ ಮಾಡಿದ್ದಾರೆ, ಹಲವಾರು ಹೊರದೇಶಗಳಲ್ಲಿ ಇವತ್ತು ಅಂಬೇಡ್ಕರ್ನ ಕೊಂಡಾಡ್ತಾ ಇದ್ದಾರೆ. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತು ಭಾರತ ದೇಶದಲ್ಲಿ ಏಪ್ರಿಲ್ 14ನೇ ತಾರೀಕು ಅಂಬೇಡ್ಕರ್ ಹುಟ್ಟಿರೋದೇ ನಮ್ಮೆಲ್ಲರ ಪುಣ್ಯ. ಯಾಕಂತೇಳಿದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಇಡೀ ಭಾರತ ದೇಶಕ್ಕೆ 130 ಕೋಟಿ ಜನರಿಗೆ ಸಂವಿಧಾನ ಕೊಟ್ಟಿದ್ದಾರೆ, ಸವಲತ್ತನ್ನು ಕೊಟ್ಟಿದ್ದಾರೆ, ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಅಂಬೇಡ್ಕರ್ ಜಯಂತಿ ನಾವೆಲ್ಲರೂ ಮನೆ ಮನೆಗೆ ಆಚರಣೆ ಮಾಡಬೇಕಾಯ್ತದೆ. ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರದ ಅತಿ ಹೆಚ್ಚು ಇವತ್ತು ಏನಾದರೂ ಪ್ರತಿಮೆ ಇವತ್ತು ಉದ್ಘಾಟನೆಗಳಾಗಿದೆ ಅಂಬೇಡ್ಕರ್ ಜಯಂತಿ ಮಾಡ್ತಾರೆ ಅಂತೇಳಿದರೆ ಅದು ಓನ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಇವತ್ತು ನಾವು ಅಂಬೇಡ್ಕರ್ ಸೇನೆ ಹೊತ್ತಿಂದು ಇವತ್ತು ಬೆಳಗ್ಗೆಯಿಂದ ಸಾಕಷ್ಟು ಅನ್ನದಾನ ಕಾರ್ಯಕ್ರಮ, ಸ್ಕೂಲ್ ಮಕ್ಕಳಿಗೆ ಪುಸ್ತಕ ವಿತರಣೆ ಆಗಿರ್ಬೋದು, ಒಂದಷ್ಟು ಬಡ ಕಾರ್ಮಿಕರಿಗೆ ಬಟ್ಟೆ ವಿತರಣೆ ಆಗಿರ್ಬೋದು, ಮತ್ತು ಎಲ್ಲ ಕಾರ್ಯಗಳನ್ನ ಮಾಡ್ಕೊಂಬರ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಮುಗಿಸ್ಕೊಂಡಿದ್ದು ವಿಧಾನಸೌಧ ಬಳಿ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಏನು ಪ್ರತಿಮೆಗೆ ಮಾಲಾರ್ಪಣೆ ಮಾಡೋ ಮುಖಾಂತರ ಇವತ್ತು ನಾವೆಲ್ಲ ತುಂಬ ಅದ್ಭುತ ಅಂಬೇಡ್ಕರ್ ಹಬ್ಬವನ್ನು ಸಡಗರನ ಮಾಡ್ತಾ